ಸ್ನೇಹಿತರೆ, ಸನಾತನ ಧರ್ಮದ ಪ್ರಕಾರ ಕಾಲಚಕ್ರದಲ್ಲಿ ತಿಳಿಸಿರುವ ಹಾಗೆ ನಾಲ್ಕು ಯುಗಗಳು ಇದ್ದಾವೆ. ಅದರಲ್ಲಿ ಈಗ ಇರೋದು ಕೊನೆಯ ಯುಗ, ಕಲಿಯುಗ. ಇದು ಮುಗಿದ ನಂತರ ಯಾವ ಯುಗ ಬರುತ್ತದೆ, ಅದು ಹೇಗೆ ಇರುತ್ತದೆ ಎಂಬುದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಕಾಲಚಕ್ರದಲ್ಲಿ ನಾಲ್ಕು ಯುಗ ಇದ್ದು, ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಈಗಿನ ಕಲಿಯುಗ. ಇವು ಒಂದು ಮುಗಿದ ನಂತರ ಮತ್ತೊಂದು ನಿರಂತರವಾಗಿ ಬರುತ್ತವೆ ಎಂದು ಅನೇಕ ಪುರಾಣಗಳು ತಿಳಿಸುತ್ತವೆ. ಅಂದರೆ ಈಗಿನ ಕಲಿಯುಗದ ಅಂತ್ಯದ ನಂತರ ಮತ್ತೆ ಸತ್ಯಯುಗ ಬರುತ್ತದೆ ಎಂದು ಅರ್ಥ. ಈಗಿನ ಕಲಿಯುಗ ಸುಮಾರು 4,32,000 ವರ್ಷ ಇದ್ದು, ಇದರ ಕೊನೆಯನ್ನು ಘೋರ ಕಲಿಯುಗ ಎಂದು ಕರೆಯುತ್ತಾರೆ. ಕೊನೆಯದಾಗಿ ಕಲಿಯುಗ ಅಂತ್ಯವಾಗುವುದು ನಿಜ ಎಂದು ಎಲ್ಲರಿಗೂ ತಿಳಿದಿದೆ. ಆದರೆ ಅದು ಯಾವ ರೀತಿ ಅಂತ್ಯವಾಗುತ್ತದೆ ಎಂದು ನೋಡೋದಾದರೆ, ಘೋರ ಕಲಿಯುಗದಲ್ಲಿ ವಿವಿಧ ಬಗೆಯ ರೋಗಗಳು ಬರುತ್ತವೆ. ಅವುಗಳಿಗೆ ಔಷಧಿ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಮಾನವರು ಅತಿಯಾಗಿ ಪಾಪದ ಕೆಲಸಗಳು ಮಾಡುತ್ತಾರೆ. ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಅನ್ನೋದು ಇರುವುದಿಲ್ಲ. ಕೃತಕ ಮಕ್ಕಳು ಹುಟ್ಟುತ್ತಾರೆ, ಅಂದರೆ ಗಂಡ ಹೆಂಡತಿ ಸೇರದೆ ಹೈಬ್ರಿಡ್ ಮಗು ಎಂದು ಹೇಳಬಹುದು. ದೇವಾಲಯಗಳು ಪ್ರವೇಶ ಕಡಿಮೆ ಆಗುತ್ತದೆ, ಶುದ್ರ ಪೂಜೆ ಹೆಚ್ಚುತ್ತದೆ, ಇದರಿಂದ ಅಧರ್ಮ ನೆಲೆಸುತ್ತದೆ. ಜಾತಿ ಮತ್ತು ಧರ್ಮಗಳ ನಡುವೆ ಯುದ್ಧಗಳು ನಡೆಯುತ್ತವೆ. ತಿನ್ನಲು ಆಹಾರ ಇಲ್ಲದೆ, ಕುಡಿಯಲು ನೀರು ಇಲ್ಲದೆ ಜನರು ಪರದಾಡುತ್ತಾರೆ. ಕಲಿಯುಗದ ಕೊನೆಯಲ್ಲಿ ಜನರನ್ನು ಒಳ್ಳೆಯವನು ಕೆಟ್ಟವನು ಎಂದು ಹೇಳದೆ ಧನಿಕ, ಮಧ್ಯಮ ತರಗತಿ ಹಾಗೂ ಬಡವ ಎಂದು ವಿಭಾಗಿಸುತ್ತಾರೆ. ದುಡ್ಡಿಗೆ ಕೊಡುವ ಪ್ರಾಮುಖ್ಯತೆ ಮನುಷ್ಯನಿಗೆ ಕೊಡುವುದಿಲ್ಲ. ದುಡ್ಡಿರುವವರು ರಾಜ್ಯಭಾರ ಮಾಡುತ್ತಾರೆ. ನ್ಯಾಯಾಂಗ ಕೇವಲ ಧನಿಕರ ಕಡೆ ಇದ್ದು, ಮಧ್ಯಮ ವರ್ಗದ ಜನರಿಗೆ ಮೋಸ, ವಂಚನೆ ಹೆಚ್ಚಾಗುತ್ತದೆ. ಪ್ರೀತಿ ಪ್ರೇಮ ಕೇವಲ ಮೋಸ ವಂಚನೆಯನ್ನು ತುಂಬಿರುತ್ತದೆ. ನಿಜವಾದ ಪ್ರೀತಿ ಇರುವುದಿಲ್ಲ. ಕೇವಲ ಮೋಹಕ್ಕೆ ಹೆಣ್ಣನ್ನು ಬಳಸಿಕೊಂಡು ನಂತರ ಅಲ್ಲಿಗೆ ಸಂಬಂಧಗಳು ಕೊನೆಗೊಳ್ಳುತ್ತವೆ. ಕೇವಲ ಆಕರ್ಷಣೆಗೆ ಪ್ರೀತಿ ಹುಟ್ಟಿ ಕೊನೆಯಾಗುತ್ತದೆ. ನಾವು ದ್ವಾಪರ ಯುಗದಲ್ಲಿ ನೋಡಬಹುದು, ಮನುಷ್ಯನ ಎತ್ತರ 10 ಅಡಿಯಿಂದ 15 ಅಡಿ ಎತ್ತರ ಇದ್ದು, ಅವನು ಸುಮಾರು 1,000 ವರ್ಷ ಜೀವಿಸುತ್ತಿದ್ದ. ಆದರೆ ಕಲಿಯುಗದಲ್ಲಿ ಕೇವಲ 6 ಅಡಿ ಇದ್ದು 100 ವರ್ಷಕ್ಕೆ ಆಯಸ್ಸು ಇಳಿದಿದೆ. ಇನ್ನು ಕಲಿಯುಗ ಅಂತ್ಯ ಆಗೋಷ್ಟರಲ್ಲಿ ಕೇವಲ 4-5 ಅಡಿ ಎತ್ತರ ಬೆಳೆದು ಮನುಷ್ಯ ಆಕಾರ ತುಂಬ ಚಿಕ್ಕದಾಗುತ್ತದೆ. ಈಗ ನಮಗೆ ಇರುವ ಹವ್ಯಾಸಗಳು ನಮ್ಮನ್ನು 50 ವರ್ಷ ಸಹ ಬದುಕಿಸಲು ಸಹಾಯ ಮಾಡುವುದಿಲ್ಲ. ಈ ರೀತಿ ಇರುವಾಗ ವಿಷ್ಣುಮೂರ್ತಿ ಧರ್ಮ ಸ್ಥಾಪನೆಗೆ ಕಲ್ಕಿಯ ಅವತಾರದಲ್ಲಿ ಹುಟ್ಟಿ ಇಡೀ ಭೂಮಂಡಲದಲ್ಲಿ ಇರುವ ಅಧರ್ಮವನ್ನು ಹೋಗಲಾಡಿಸಿ ಧರ್ಮ ಸ್ಥಾಪನೆ ಮಾಡಿದ ಮೇಲೆ ಸತ್ಯಯುಗ ಹುಟ್ಟುತ್ತದೆ. ಈ ಸತ್ಯಯುಗದಲ್ಲಿ ಮತ್ತೆ ಜನರು ದಾನ ಧರ್ಮಗಳನ್ನು ಮಾಡಲು ಆಸಕ್ತಿ ತೋರುತ್ತಾರೆ. ಪ್ರೀತಿ ವಾತ್ಸಲ್ಯ ಹುಟ್ಟುತ್ತದೆ. ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಬರುತ್ತದೆ. ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ದೈವ ಸಮಾನ ಕಾಣುತ್ತಾರೆ. ಮತ್ತೆ ಯಾಗಗಳು, ಯಜ್ಞಗಳು ಪುನರಾರಂಭವಾಗುತ್ತವೆ. ಋಷಿಮುನಿಗಳು, ಆಶ್ರಮಗಳು ತಲೆ ಎತ್ತುತ್ತವೆ. ದೈವದ ಮೇಲೆ ನಂಬಿಕೆ ಹುಟ್ಟಿ ಜನರು ಅನೇಕ ರೀತಿಯ ಭಕ್ತಿ ತೋರಿಸುತ್ತಾರೆ. ಮನುಷ್ಯರು ಯಾವುದೇ ದುರಾಸೆ, ಅಸೂಯೆ ಇರುವುದಿಲ್ಲ. ಯಾವುದೇ ರೋಗ ರುಜಿನಿಗಳು ಸಹ ಬರುವುದಿಲ್ಲ. ಯುಗದಲ್ಲಿ ಅಹಂಕಾರ ಅನ್ನೋದೇ ಇರುವುದಿಲ್ಲ. ಮುಖ್ಯವಾಗಿ ಹೊಟ್ಟೆ ಕಿಚ್ಚು ಅನ್ನೋದು ನಶಿಸಿ ಹೋಗಿರುತ್ತದೆ. ಸತ್ಯಯುಗದಲ್ಲಿ ಮನುಷ್ಯರು ಯಾವುದೇ ಕಾರಣಕ್ಕೂ ಜಗಳಗಳು, ಕೋಪಗಳು ಮಾಡಿಕೊಳ್ಳುವುದಿಲ್ಲ. ಎಲ್ಲರೂ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಭಾವನೆ ತೋರಿಸುತ್ತಾರೆ. ಯಾರೊಬ್ಬರೂ ಸಹ ನಾನೇ ಬಲಶಾಲಿ, ನಾನೇ ಜಂಬ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುವುದಿಲ್ಲ. ಸತ್ಯಯುಗದಲ್ಲಿ ಜನರು ತುಂಬ ನಾಜೂಕಾಗಿ ಇದ್ದು, ಯಾರೂ ಸಹ ಒಬ್ಬರ ಮೇಲೆ ಒಬ್ಬರು ದೂರುಗಳನ್ನು ಹೇಳುವುದಿಲ್ಲ, ದ್ವೇಷವನ್ನು, ಹಗೆಯನ್ನು ಸಾಧಿಸುವುದಿಲ್ಲ. ಈ ಯುಗದಲ್ಲಿ ಮನುಷ್ಯನು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾ ಕುಲಕುಲವೆಂದು ಒಡೆದಾಡುವುದಿಲ್ಲ. ಮುಖ್ಯವಾಗಿ ಯಾವುದೇ ಜಾತಿಯ ಗಲಾಟೆಗಳು ನಡೆಸುವುದಿಲ್ಲ. ಈ ಯುಗದಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ತುಂಬ ಅನ್ಯೋನ್ಯವಾಗಿ ಇರುತ್ತಾರೆ. ಮಕ್ಕಳು ಯಾವುದೇ ರೀತಿಯಾಗಿ ತಂದೆ ತಾಯಿಯ ವಿರುದ್ಧ ಮಾತನಾಡುವುದಿಲ್ಲ. ಮುಖ್ಯವಾಗಿ ಆಸೆ ಅನ್ನೋದು ಹುಟ್ಟುವುದಿಲ್ಲ. ಮನುಷ್ಯನಿಗೆ ಯಾವಾಗ ಆಸೆ ಹುಟ್ಟುತ್ತದೆಯೋ ಆಗ ಹಿಂಸೆ ಹುಟ್ಟುತ್ತದೆ. ಅದಕ್ಕೆ ಸತ್ಯಯುಗದಲ್ಲಿ ಆಸೆ ಅನ್ನೋದೇ ಇರುವುದಿಲ್ಲ. ಋಷಿಮುನಿಗಳು ಹೇಳುವ ಅನೇಕ ಘಟನೆಗಳು ಮತ್ತೆ ಸತ್ಯವಾಗುತ್ತವೆ. ಎಲ್ಲರೂ ಸತ್ಯವನ್ನೇ ಮಾತನಾಡುತ್ತಾರೆ. ಸುಳ್ಳಿಗೆ ಜಾಗ ಇರುವುದಿಲ್ಲ. ಈ ಸತ್ಯಯುಗದಲ್ಲಿ ಮನುಷ್ಯನ ಎತ್ತರ 30 ಅಡಿ ಇರುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಫ್ರೆಂಡ್ಸ್, ನೋಡಿದ್ರಲ್ಲ ಈ ಕಲಿಯುಗದ ನಂತರ ಬರುವ ಸತ್ಯಯುಗ ಯಾವ ರೀತಿ ಇರುತ್ತದೆ ಎಂದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ, ಹಾಗೂ ನಾನು ಈ ವಿಡಿಯೋಗೆ 200 ಲೈಕ್ಸ್ ಟಾರ್ಗೆಟ್ ಕೊಡ್ತಿದ್ದೀನಿ. ನೋಡೋಣ ಎಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ.